ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈಗ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ ಸರ್. ಮಾವನಹಳ್ಳಿ ಸಿದ್ದೇಗೌಡರು ಕುಮಾರಸ್ವಾಮಿ ಅವರೇ ನನ್ನನ್ನು ಕಣಕ್ಕಿಳಿಸಿದ್ದಾರೆ, ಬ್ಯಾಕ್ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ. ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರ ಬಂಧುಗಳಿಗೆ ತಾಯಿಯ ಸನ್ನಿಧಾನದಲ್ಲಿ ಪೂಜೆ ಸಲ್ಲಿಸಿ ಏನ್ ಬಂದ್ ನಿಂತಿದ್ದೇನೆ, ಸಿದ್ದೇಗೌಡರನ್ನು ನಾನು ನಿಲ್ಲಿಸಿದ್ದೇನೆ ಅಂತಕ್ಕಂಥ ಪದ ಬಳಕೆ ಏನು ಮಾಡಿದ್ದಾರೆ ಆ ತಾಯಿಯ ತೀರ್ಮಾನಕ್ಕೆ ಬಿಡ್ತಾ ಇದ್ದೇನೆ. ಅವರ ಅಷ್ಟು ಸುಳ್ಳು ಹೇಳಿರ್ತಕ್ಕಂಥದ್ದೇನಿದೆ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರಿಗೆ ಇಲ್ಲಿಂದಲೇ ನಾನು ಕಳಕಳಿ ಮನವಿ ಮಾಡ್ತೇನೆ ಮಾಧ್ಯಮದ ಸ್ನೇಹಿತರ ಮುಖಾಂತರ. ಇವತ್ತು ಜಿ ಟಿ ದೇವೇಗೌಡರು ಕಳೆದ ಬಾರಿಗಿಂತಲೂ ಇನ್ನೂ ದ್ವಿಗುಣ ಮತದಲ್ಲಿ ಗೆಲ್ಲಬೇಕು, 50,000 ಗೆಲ್ಲಬೇಕು ಅವರು. ಇದು ನನ್ನ ಒಂದು ಜಿ ಟಿ ದೇವೇಗೌಡರ ಪರವಾದಂತ ಒಂದು ಶಕ್ತಿ ಯಾವ ರೀತಿ ತಾಯಿ ಕೊಡಬೇಕು ಅಂತಕ್ಕಂಥದಕ್ಕೆ ದೇವರಿಗೂ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಸಿದ್ದೇಗೌಡರು ಇಲ್ಲಿಯವರಿಗೆ ಒಕ್ಕಲಿಗ ಮತಗಳು ಏನೂ ಆಗಲ್ಲ, ಒಕ್ಕಲಿಗರ ಮತ ಕಾಂಗ್ರೆಸ್ಗೆ ಹೋಗೋ ಪ್ರಶ್ನೆ ಇಲ್ಲ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹೋಗೋ ಪ್ರಶ್ನೆ ಇಲ್ಲ. ಒಕ್ಕಲಿಗರ ಮತ ಜಿ ಟಿ ದೇವೇಗೌಡರಿಗೆ, ಎಚ್ ಡಿ ದೇವೇಗೌಡರಿಗೆ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಆ ವ್ಯಕ್ತಿಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿಯ ಕೀಳುಮಟ್ಟದ ರಾಜಕಾರಣ ಮಾಡಿ ಮತದಾರನ ಏನಾದರೂ ದಾರಿ ತಪ್ಪಿಸ್ತೀನಿ ಅಂತ ಇದ್ರೆ ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ.